ಎಲ್ಲರಿಗೂ ಜೈ ಜನೇಂದ್ರ ನಾವು ಇವತ್ತು ಭಕ್ತಾಮರ ಶ್ಲೋಕ ಹದಿನೆಂಟನೇ ಶ್ಲೋಕವನ್ನು ನೋಡೋಣ ಮೊದಲಿಗೆ ಶ್ಲೋಕದ ಉಚ್ಚಾರಣೆಯ ಬಗ್ಗೆ ಗಮನ ಹರಿಸೋಣ ನಿತ್ಯೋದಯಂ ದಲಿತ ಮೋಹ ಮಹಾಂಧಕಾರಂ ಗಮ್ಯಂ ನ ರಾಹುವದನಸ್ಯ ನ ವಾರಿದಾನಾಂ विभ्राजते तव मुकाब्जमनल्पकाङ्कि विद्योत गदपूर्व गदपूर्वशशाङ्कबिम्बम् അന്വയർത്ഥ നിത്യോദയം യാഗലൂ ഉദയ ഉള്ള ദലിത നാശമാടൽപട്ട മോഹ അജ്ഞാനവെമ്പ മഹാന്ധകാരൊഡ കത്തലയുളളഹനസാഹുവഖക്കേ നഗമ്യം സിക്കതേ ഇരത്ത വാരം മോഡകളെ നഗമ്യം ಅಗೋಚರವಾದ ಅನಲ್ಪ ಕಾಂತಿ ಅಧಿಕ ಕಾಂತಿಯುಳ್ಳ ಜಗತ್ ಜಗತ್ತಿನೆಲ್ಲ ವಿದ್ಯತ್ ವಿದ್ಯತ ಯತ್ ಪ್ರಕಾಶಗೊಳಿಸುವ ತವ ನಿನ್ನ ಮುಖಾಬ್ಜಂ ಮುಖ ಅಪೂರ್ವ ಶಶಾಂಕ ಬಿಂಬ ವಿಲಕ್ಷಣವಾದ ಚಂದ್ರ ಬಿಂಬವಾಗಿ ವಿಭ್ರಾಜತೆ ಶೋಭಿಸುತ್ತದೆ ತಾತ್ವರ್ಯ ಸ್ವಾಮಿ ಸ್ವಾಮಿಯೇ ನಿನ್ನ ಮುಖ ಕಮಲವು ಒಂದು ಅಪ ಅಪೂರ್ವವಾದ ಚಂದ್ರ ಬಿಂಬವಾಗಿದೆ ಹೇಗೆಂದರೆ ಪ್ರಸಿದ್ಧ ಚಂದ್ರನು ರಾತ್ರಿಯಲ್ಲಿಯೇ ಉದಿಸುತ್ತಾನೆ ನಿನ್ನ ಮುಖವು ಯಾವಾಗಲೂ ಉದಯವನ್ನು ಪಡೆದಿರುತ್ತದೆ ಚಂದ್ರನು ಸಾಮಾನ್ಯ ಕತ್ತಲೆಯನ್ನು ಹೋಗಲಾಡಿಸುತ್ತಾನೆ ನಿನ್ನ ಮುಖವು ಮೋಹವೆಂಬ ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಚಂದ್ರನು ರಾಹುವಿನ ಬಾಯಿಗೆ ತುತ್ತಾಗುತ್ತಾನೆ ಮತ್ತು ಮೋಡಗಳಿಂದ ಮರೆಯಾಗುತ್ತಾನೆ ನಿನ್ನ ಮುಖವು ರಾಹುವಿಗೆ ಸಿಕ್ಕುವುದಿಲ್ಲ ಮೋಡಗಳಿಂದ ಮರೆಯಾಗುವುದು ಇಲ್ಲ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗುಂದುತ್ತಾನೆ ನಿನ್ನ ಮುಖವು ಅಧಿಕ ಕಾಂತಿಯುಳ್ಳದ್ದಾಗಿದೆ ಚಂದ್ರನು ರಾತ್ರಿಯಲ್ಲಿ ಕೆಲವು ಭೂಭಾಗಗಳನ್ನು ಪ್ರಕಾಶಗೊಳಿಸುತ್ತಾನೆ ನಿನ್ನ ಮುಖವು ಜಗತ್ತನ್ನೆಲ್ಲ ಬೆಳಗಿಸುತ್ತದೆ ಆದ್ದರಿಂದ ನಿನ್ನ ಮುಖ ಕಮಲವು ಅಪೂರ್ವವಾದ ಚಂದ್ರಬಿಂಬವಾಗಿರುತ್ತದೆ ಉಪಯೋಗ ಭ್ರಮೆಯ ಆಲೋಚನೆಗಳನ್ನು ಮತ್ತು ದೃಷ್ಟಿಯನ್ನು ತೆಗೆದುಹಾಕಲು